ವೀಕ್ಷಕರೇ, ಪ್ರತಿ ಸಲ ಸಂದರ್ಶನ ಮಾಡಿದಾಗಲೂ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಾನೆ ಇರ್ತೀವಿ. ನನಗೆ ಅವ್ಯಾವ ವಿಶೇಷ ಅನಿಸ್ಲಿಲ್ಲ. ಇವತ್ತು ನಾವು ಈಗ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಿಜಕ್ಕೂ ವಿಶೇಷ ಅನಿಸುತ್ತೆ. ಯಾಕಂದರೆ ಅಪ್ಪು ಅವರು ನಮ್ಮೊಂದಿಗಿಲ್ಲ, ಆದರೆ ಕನ್ನಡ ಕಲಾಭಿಮಾನಿಗಳಿಗೆ ಅಪ್ಪು ಮತ್ತು ಅವರ ಆದರ್ಶಗಳೇ ಎಲ್ಲ. ಎಮೋಷನ್ಸ್ ಆರ್ ಬಿಗ್ಗರ್ ದ್ಯಾನ್ ಬಿಸ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ನಡಿ ಜೇಮ್ಸ್ ಸಿನಿಮಾನ ಇದೇ 17ನೇ ತಾರೀಕು ಅಪ್ಪು ಅವರ ಬರ್ತ್ಡೇ ವಿಶೇಷ ಚಿತ್ರತಂಡ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಪ್ಲಾನ್ ಮಾಡಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಚಿತ್ರದ ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ. ಆದರೆ ಅಪ್ಪು ಅವರು ಇದ್ದಿದ್ರೆ ಈ ಕಾರ್ಯಕ್ರಮದ ತೂಕ ಮತ್ತಷ್ಟು ಹೆಚ್ಚುತ್ತಾ ಇತ್ತು. ಅವರು ಇಲ್ಲ ಅಂತಕ್ಕಂಥ ಭಾವನೆ ನನಗಂತೂ ಇಲ್ಲ. ಯಾಕಂದರೆ ನಮ್ಮ ಮನಸ್ಸುಗಳಲ್ಲಿ ನಾವು ಮಾತನಾಡ್ತಕ್ಕಂಥ ಮಾತುಗಳಲ್ಲಿ ಅಪ್ಪು ಅವರು ಸದಾ ಅಜರಾಮರ ಅಂತ ಹೇಳ್ತೀನಿ. ಎಸ್ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಈ ಚಿತ್ರದ ನಿರ್ದೇಶಕರಾದಂಥ ಬಹದ್ದೂರ್ ಚೇತನ್ ಅವರನ್ನ. ಚೇತನ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕೌಂಟ್ ಡೌನ್ ಶುರು ಆಗಿದೆ. ಆ್ಯಕ್ಚುಲಿ ಪ್ರತಿ ಸಲ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್, ಬಟ್ ಈ ಸಲ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಆ್ಯಂಡ್ ಒಂದು ತೃಪ್ತಿ ಏನಂತಂದರೆ ಅಪ್ಪು ಸರ ಆಸೆ ಪಟ್ಟಿದ್ದಂಥ ಡೇಟ್ March 17 ಅವ್ರ ಬರ್ಡೇ. ಯಾಕಂದರೆ ಯಾವ ಸಿನಿಮಾಗಳು ಕೂಡ ಆ ಡೇಟಿಗೆ ರಿಲೀಸ್ ಆಗಿರಲಿಲ್ಲ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಜೊತೆನೂ ತುಂಬ ಡಿಸ್ಕಷನ್ಸಲ್ಲಿ, ನಮ್ಮ ಜೊತೆನೂ ಡಿಸ್ಕಷನ್ಸಲ್ಲಿ ಬರ್ಡೇ ಅನ್ನೋಕ್ಕಿಂತ ರಾಯರ ದಿನ, ಆ ದಿನ ರಿಲೀಸ್ ಮಾಡೋಣ ಅಂತ ಹೇಳಿದರು. ಸೊ ಆ ಒಂದು ಡೇಟ್ಗೆ ಸಿನಿಮಾ ರೆಡಿಯಾಗಿ ತೆರೆ ಮೇಲೆ ಬರ್ತಾ ಇದೆ, ಅದೊಂದು ತೃಪ್ತಿ ಇದೆ. ಎಸ್ ಗೆಳೆಯ, ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ವೀಕ್ಷಕರೇ, ನಿರ್ದೇಶಕರನ್ನ ಮಾತಾಡಿಸಿದಾದ್ಮೇಲೆ ನಿರ್ಮಾಪಕರನ್ನ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಇವರ ತಂದೆ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗಿದ್ದರು, ಕನ್ನಡ ತೆಲುಗು ಸೇರಿದಂತೆ ಸಾಲು ಸಾಲು ದಶಕಗಳಿಂದ ಸಾಲು ಸಾಲು ಸಿನಿಮಾಗಳನ್ನ, ಸೂಪರ್ ಹಿಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಈಗ ಅವರ ಮಗ ಕಿಶೋರ್ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇದು ಅವರಿಗೆ ಚೊಚ್ಚಲ ಸಿನಿಮಾ ಕೂಡ ಹೌದು. ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಸ್ಯಾಂಡ್ವುಡ್ ಸರ್. ಯಾಕಂದ್ರೆ ಮೊದಲ ಸಿನಿಮಾ ಎಷ್ಟು ಎಕ್ಸೈಟ್ ಆಗಿದೆ, ಒಂದ್ ಕಡೆ ಅಪ್ಪು ಅವರಿಲ್ಲ, ಮತ್ತೊಂದ್ ಕಡೆ ದೊಡ್ಡ ಜವಾಬ್ದಾರಿ, ಅಭಿಮಾನಿಗಳಿಗೆ ತುಂಬಾ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಿನಿಮಾ, ಹೇಗೆ ಅನಿಸ್ತಾ ಇದೆ ಸರ್? ನನ್ನ ಬ್ಯಾನರ್ ಅಲ್ಲಿ ಇದು ಫಸ್ಟ್ ಪಿಕ್ಚರ್. ಅದು ನಮ್ಮ ಫಾದರ್ ಪಿಕ್ಚರ್ ಮಾಡಿದ್ರು, ಅವಾಗ ಶಿವಣ್ಣ ಜಿತಿ ಒಂದು ಪಿಕ್ಚರ್ ಮಾಡಿದ್ರು, ಸಂತೆಯಲ್ಲಿ ನಿಂತ ಕಬೀರ ಅಂತ ಒಂದು ಪಿಕ್ಚರ್ ಮಾಡಿದ್ರು. ನಮಗೆ ಅಂದ್ರೆ ಬಹಳ ಇಷ್ಟ ಶಿವಣ್ಣ ಆಗಲಿ ಅಪ್ಪಣ್ಣ ಆಗಲಿ, ನಾನು ಅಪ್ಪಣ್ಣ ಫ್ಯಾನು. ಅವ್ರಿಗೋಸ್ಕರ ಪಿಕ್ಚರ್, ಅವ್ರ ಜೊತೆಗೆ ಪಿಕ್ಚರ್ ಮಾಡಬೇಕು, ಅವ್ರ ಜೊತೆ ಟ್ರಾವೆಲ್ ಮಾಡ್ಬೇಕಂತೇಳಿ ನಾನು ಈ ಪಿಕ್ಚರ್ ಮಾಡ್ತಿದ್ದೆ. ನಾನು ಅಪ್ಪು ಅವ್ರು ಇಲ್ಲ ಅನ್ನೋದು ಎಷ್ಟು ಕಾಡುತ್ತೆ ಸರ್ ಈ ಸಿನಿಮಾದಲ್ಲಿ? ಅದು ಯಾವತ್ತಿಗೂ ಕಾಡುತ್ತೆ ರೀ ಅದು. ಯಾಕಂದರೆ ಅಂತ ದೇವ್ರಂತ ಮನುಷ್ಯ ಈಗ ನಮ್ಮ ಜೊತೆಗೆ ಇಲ್ಲ ಅನ್ನೋದು ಲೈಫ್ ಟೈಮಲ್ಲಿ ಅದು ಕೊರಗು ನಮಗೆ ಇದ್ದೇ ಇರುತ್ತೆ. ಅದು ಎಸ್ ಕೇಳಿಯ, ಎಮೋಷನ್ಸ್ ಆರ್ ಬಿಗ್ಗರ್ ದ್ಯಾನ್ ಬಿಸ್ನೆಸ್ ಅಂತಕ್ಕಂಥದ್ದು ಸಿನಿಮಾದ ಕಾನ್ಸೆಪ್ಟ್ ಆದರೂ ಸಹ ಇವತ್ತಿನ ಈ ಸಿಚುಯೇಷನ್ಗೆ ಅದು ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇದೆ. ನೋಡಿ, ಏನು ಕಾಕತಾಳಿ ಅನ್ಬೋದು, ನಿಜ ಜೀವನಕ್ಕೂ ಅದು ಸೂಟ್ ಆಗ್ತಾ ಇರ್ತಕ್ಕಂಥದ್ದು. ಹೌದು, ಅಂತಂದರೆ ನಾವು ಅಂದರೆ ಈ ಸಬ್ಜೆಕ್ಟ್ ಎಸ್ಪೆಷಲಿ ವೆರಿ ಎಮೋಷ್ನಲ್ ಸಬ್ಜೆಕ್ಟು. ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ಸಿನಿಮಾ ಮಾಡಬೇಕಂತ. ಬಟ್ ಈ ಒಂದು ಸಂದರ್ಭದಲ್ಲಿ ಅಂದರೆ ನಾನು ಸಿನಿಮಾ ಮುಹೂರ್ತಾಗಿ ಇಲ್ಲಿ ತನಕ ಕೂಡ ಇದೊಂದು ಎಮೋಷ್ನಲ್ ಜರ್ನಿ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಮ್ಮ ಉಸಿರಿರೋ ತನಕ ನೆನಪಿಟ್ಕೊಳ್ಳೋಷ್ಟು ನೆನಪುಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಯಾವುದೋ ಜನ್ಮದ ಪುಣ್ಯ ಅನುಭವಿಸ್ತೀವಿ ಅಷ್ಟೆ. ಅಪ್ಪು ಅವ್ರಿಗೆ ಈ ಹಿಂದಿನ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾ ಮೇಲೆ ಒಂದು ಬೇರೆದೇ ರೀತಿಯಾದಂಥ ಒಲವಿತ್ತು. ಯಾಕಂದರೆ ಅವರು ಫಸ್ಟ್ ಟೈಮು ಮಿಲಿಟ್ರಿ ಆಫೀಸರ್ ರೋಲ್ ಮಾಡಿದ್ರು, ಒಂದು ದೇಶ ಕಾಯುವಂಥ ಸೈನಿಕನ ರೋಲ್ ಅಂದಾಗ ಅವರಿಗೆ ಪೇಟ್ರಿಯಟಿಸಮ್ ಜಾಸ್ತಿ ಇತ್ತು. ಅವರು ಮಾತನಾಡ್ತಕ್ಕಂಥ ಮಾತಿನಲ್ಲಿ, ಅವರ ಒಂದು ನಡೆ ನುಡಿಯಲ್ಲಿ ಎಲ್ಲದರಲ್ಲೂ ಇತ್ತಾ ಇತ್ತು. ಹಾಗಾಗಿ ಅವರಿಗೆ ಎಷ್ಟು ಖುಷಿ ಕೊಟ್ಟಿತ್ತು ಈ ಪಾತ್ರ ಅಂತಕ್ಕಂಥದ್ದು? ಭಾಳ ಖುಷಿ ಇತ್ತು ಅವ್ರಿಗೆ. ಆ್ಯಂಡ್ ಪ್ರತಿ ಸಲನೂ ಅಷ್ಟೇ, ಅಂದರೆ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಅಂದರೆ ಸೋಲ್ಜರ್ಸ್ ಮೇಲೆ, ಆ ಬಟ್ಟೆ ಹಾಕೊಂಡಾಗ ಆ್ಯಂಡ್ ಓಕೆ ಕರೆಕ್ಟ್ ಆಗಿದೆಯಾ ಎಲ್ಲ, ಓಕೆನಾ ಓಕೆನಾ ಬಿಫೋರ್ ಚೆಕ್ ಮಾಡ್ಕೊಳ್ಳೋದಿರಲಿ. ಆ್ಯಂಡ್ ಫಸ್ಟ್ ಟೈಮು ಅವರ ಆ ಬಟ್ಟೆ ಹಾಕಿದಾಗ ಅವ್ರ ಕಣ್ಣಲ್ಲಿ ಆ ಖುಷಿ, ಆ್ಯಂಡ್ ಆ ಲುಕ್ನ ಫಸ್ಟು ಅಂದರೆ ಏರ್ ಡ್ರೆಸ್ ಆಗಿ ನಾನು ಪ್ರೊಡ್ಯೂಸರ್ ಕಾಯ್ತಾ ಇದ್ವಿ. ಆ್ಯಂಡ್ ಮನೆಯಲ್ಲೇ ಏರ್ ಡ್ರೆಸ್ ಆಗಿದ್ದು, ಮೇಡಮ್ ನೋಡಿ ಖುಷಿ ಪಟ್ಟಿದ್ದು. ಆ್ಯಂಡ್ ಆ ಒಂದು ಕಾಸ್ಟ್ಯೂಮ್ ಹಾಕೊಂಡು ಬಂದಾಗಂತೂ ನಾವು ಶೂಟೇ ಸ್ಟಾರ್ಟೇ ಮಾಡಲಿಲ್ಲ, ಬರೀ ಫೋಟೋ ಹೊಡೆಸ್ಕೊಳ್ಳೋದೇ ಆಯ್ತಿಲ್ಲ ಆ ಕಾಸ್ಟ್ಯೂಮಲ್ಲಿ. ಅಷ್ಟು ಲಕ್ಷಣವಾಗಿ ಅಷ್ಟು ಮುದ್ದ ಕಾಣಿಸ್ತಾ ಇದ್ರು. ನೋಡಿದ್ರೆ ಒಂದು ಒಳ್ಳೆ ಮಿಲಿಟರಿ ಮೇಜರ್ ಆಫೀಸರ್ ನೋಡಿದ್ರೆ ಅದನ್ನೇ ಹೇಳಕ್ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ನಮ್ಮ ಕರ್ನಲ್ ಭೀಮಯ್ಯ ಅವರಿದ್ರು, ಮಡಿಕೇರಿ ಸೇರಿದವರನ್ನೇ. ಎಲ್ಲರೂ ಬಂದಾಗ ನಮಗೆ ಕನ್ಫ್ಯೂಸ್ ಆಗೋಯ್ತು, ಇಲ್ಲಿ ರಿಯಲ್ ಸೋಲ್ಜರ್ಸ್ ಯಾರು, ಇವ್ರು ನಾವು ಈಗ ನಮ್ಮ ಟೀಮ್ ಯಾರು ಅಂತ. ಅಷ್ಟು ಮಟ್ಟಿಗೆ ಅವರ ಫಿಸಿಕ್ ನೋಡಿ, ಪಕ್ಕ ಸೋಲ್ಜರ್ ಲುಕ್ಕೇನೆ. ಆ್ಯಂಡ್ ಅಷ್ಟು ಫಿಟ್ಟಾಗಿ ಇರ್ತಾ ಇದ್ರು ಅಪ್ಪು ಸರ್, ತುಂಬ ನೆನಪುಗಳು ಕಾಡ್ತವೆ ಸರ್. ಅಪ್ಪು ಅವ್ರಿಗೆ ತುಂಬ ಇಷ್ಟವಾದ ದಿನ ಅಂದರೆ ಗುರುವಾರ.
ಸೊ ಅವರ ಬಹುತೇಕ ಸಿನಿಮಾಗಳು ಗುರುವಾರನೇ ತೆರೆ ಕಂಡಿವೆ. ಈ ಸಿನಿಮಾ ಕೂಡ ಗುರುವಾರ ತೆರೆ ಕಾಣ್ತಾ ಇದ್ದದ್ದು. ಜೊತೆಗೆ ಜೇಮ್ಸ್ ಸಿನಿಮಾ ಫಸ್ಟ್ ಟೈಮ್ ಅವರ ಬರ್ತ್ಡೇ ದಿನ ರಿಲೀಸ್ ಆಗ್ತಾ ಇರ್ತಕ್ಕಂಥ ಮೊದಲ ಸಿನಿಮಾ ಅನಿಸುತ್ತೆ ಅವರ ಇಷ್ಟು ಸಿನಿಮಾಗಳನ್ನ ನಾವು ನೋಡಿದಾಗ. ಸೊ ಅವರೇ ಈ ಮಾತನ್ನ ಹೇಳಿದ್ರಂತೆ ಈ ಹಿಂದೆ ನನ್ನ ಬರ್ತ್ಡೇಗೆ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ. ಒಂದು ಡಿಸ್ಕಷನ್ ಆಗ್ತಿತ್ತು ಅಣ್ಣ ಜೊತೆ ರಿಲೀಸ್ ಎಲ್ಲಿ ಮಾಡೋದು, ಯಾವಾಗ ಮಾಡೋದು. ಈಗಂದ್ರೆ ನಾವು ಬಿಫೋರ್ ಒಂದು 4-5 ಮಂತ್ಸೇ ಪ್ರಿಪ್ರೇಷನ್ ಮಾಡ್ಕೋಬೇಕು ತಾನೆ. ಅವಾಗ ಮಾತಾಡಿದ್ರೆ 17th ಮಾಡೋದು ಅನ್ನೋದು ಒಂದು ಡಿಸ್ಕಷನ್ ಬಂತು. 17th ಅಂದ್ಕೊಳ್ಳಿ ಇಮ್ಮಿಡಿಯೇಟ್ ಅವ್ರು ಮೊಬೈಲ್ ತಗೊಂಡು ನೋಡಿದರು, ನನ್ನ ಬರ್ತ್ಡೇ ಅಂತಲ್ಲ ರಾಯರ್ವಾರ ಗುರುವಾರ ಅಂತೇಳಿ ಮಾಡು, ದೇವರ ಆಶೀರ್ವಾದ ಇರ್ತದೆ, ಚೆನ್ನಾಗುತ್ತೆ. ಅವ್ರಿಗೆ ಒಂದು ಬರ್ತ್ಡೇ ಇನ್ನೊಂದು ಅವರು ಅಂದ್ರೆ ನನ್ನ ಲೈಫ್ ಫಸ್ಟ್ ಟೈಮ್ ನನಗೆ ಬರ್ತ್ಡೇ ದಿನ ಯಾವುದು ಸಿಕ್ಕಿಲ್ಲ, ಆ ಥರ ರಿಲೀಸ್ ಇದೆ ಫಸ್ಟ್ ಪಿಕ್ಚರು, ಭಾಳ ಖುಷಿ ಆದರು. ಎಸ್ ಗೆಳೆಯ, ಅಂದರೆ ಅಪ್ಪು ಅವರು ಸಾಕಷ್ಟು ಸಿನಿಮಾಗಳು ಮಾಡಿದರೂ ಸಹ ಇದು ಅವರ ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಿದೆ. ಇದನ್ನು ಕನ್ನಡದ ಹೊರತಾಗಿ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ತಗೊಂಡು ಹೋಗಬೇಕು ಅಂತ ಕಾನ್ಸೆಪ್ಟು ಯಾರಿಂದ ಫಸ್ಟ್ ಶುರುವಾಯಿತು? ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಹೊಳ್ದಿದ್ದಾದ್ರೂ ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಬಂದು ಇದು ಅಪ್ಪಟ ಕನ್ನಡ ಸಿನಿಮಾ ಅಂತಲೇ ಮಾಡಿದ್ದು. ಆದರೆ ಅಪ್ಪು ಸರ್ ಈ ಒಂದು ಇನ್ಸಿಡೆಂಟ್ ನಂತರ ಎಲ್ಲ ಭಾಷೆಗಳಲ್ಲೂ, ಇವಾಗ ಅವರು ಬರೀ ಕರ್ನಾಟಕದಲ್ಲಿ ಮಾತ್ರ ಅವ್ರಿಗೆ ಅಭಿಮಾನಿಗಳಿಲ್ಲ, ಎಲ್ಲ ಭಾಷೆಗಳಿಂದಲೂ ಅಭಿಮಾನಿಗಳಿದ್ದಾರೆ. ಆ್ಯಂಡ್ ಅವ್ರು ಎಲ್ಲರದ್ದು ಕೂಡ ಅವ್ರ ಮೆಸೇಜಸ್ ಇರ್ಬೋದು, ಆ್ಯಂಡ್ ಸರ್ಗೆ ಬರ್ತಾ ಇದ್ದಂಥ ಡಿಸ್ಟ್ರಿಬ್ಯೂಟರ್ಸ್ ಕಾಲ್ಸ್ಗಳಿರ್ಬೋದು. ಸರಿ, ಅದನ್ನು ನಾ ಈಗ ಒಂದು ದೊಡ್ಡ ಜವಾಬ್ದಾರಿ, ಇದನ್ನು ಎಲ್ರಿಗೂ ತಲುಪಿಸೋಣ, ಅವರ ಎಲ್ಲ ಭಾಷೆಗಳಲ್ಲೂ ಈ ಒಂದು ಸಿನಿಮಾನ ನೋಡಲಿ ಅನ್ನೋಂಥದ್ದನ್ನ ಒಂದು ಡಿಸಿಷನ್ ತೊಗೊಂಡ್ವಿ. ಅದಾದ ನಂತರ ಅದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳನ್ನದು ಏನೇನೇನಿದೆ ಕೆಲಸಗಳೆಲ್ಲ ತುಂಬ ಸ್ಪೀಡಾಗಿ ಮಾಡಿ, ಇವಾಗ 5 ಲ್ಯಾಂಗ್ವೇಜಲ್ಲೇ ಟೀಸರ್ ಬಿಟ್ವಿ, 5 ಲ್ಯಾಂಗ್ವೇಜಲ್ಲೇ ಸಾಂಗ್ ಬಿಟ್ವಿ, ಆ್ಯಂಡ್ ಹೀಗೆ ಅದಾಗ ಅದೇ ಡೆಸ್ಟಿನಿ ಡಿಸೈಡ್ಸ್ ಅಂತಾರಲ್ಲ ಆ ಥರ ಇದೆ. ಸರ್, ಸಿನಿಮಾ ಮೇಕಿಂಗ್ ಟೈಮಲ್ಲಿ ನೀವು ಕೂಡ ಅಪ್ಪು ಸರ್ ಜೊತೆ ಟ್ರಾವೆಲ್ ಮಾಡಿದ್ರಿ, ಶೂಟಿಂಗ್ ಲೊಕೇಶನ್ಸ್ಗೆಲ್ಲ ಹೋಗಿದ್ರಿ, ಅವರ ಜೊತೆಗಿನ ಒಡನಾಟದ ಬಗ್ಗೆ ಮಾತನಾಡೋದಾದ್ರೆ? ಅಪ್ಪು ನಾನು ಸಿನ್ಸ್ ಒಂದು 12-13 ಇಯರ್ಸಿಂದ ಜೊತೆಗೆ ಟ್ರಾವೆಲ್ ಮಾಡ್ತಿದ್ದೆ. ಈಗೆಲ್ಲ ಯಾವಾಗ ಹೊಸಪೇಟೆಗೆ ಬಂದರು ಇಲ್ಲ ನಾನು ಬೆಂಗಳೂರಿಗೆ ಬಂದಾಗ ಹೋಗಿ ಸಿಗ್ತಿದ್ದೆ. ಬಟ್ ಆದರೂ ಈ 3-4 ವರ್ಷದಿಂದ ಆಲ್ಮೋಸ್ಟ್ ಆಲು ಆಲ್ಟರ್ನೇಟ್ ಡೇಸನ್ನು ಸಿಗ್ತಿದ್ವಿ. ಈಗ 2 ಇಯರ್ಸ್ ಅಂತೂ ಡೈಲಿ ಸಿಗ್ತಿದ್ವಿ. ಅದು ನನ್ನ ಅದೃಷ್ಟ ಅಷ್ಟೇ. ನಿಮ್ಮ ಮನೆಗೂ ಅವ್ರ ಮನೆಗೂ ಮಿಡ್ಲಲ್ಲಿ ಒಂದು ರೋಡ್ ಇದೆ ಅಷ್ಟೇ. ಇಲ್ಲಿಂದ ನೀವು ಅಪ್ಪು ಅಂತ ಕರೆದ್ರೆ ಕೂಗಳ್ತಾ ದೂರದಲ್ಲಿ ಅವ್ರ ಮನೆ ಇರ್ತಕ್ಕಂಥದ್ದು. ಅಪ್ಪ ಅಂತ ಕರೆದ್ರೆ ಕಿಶೋರ್ ಅಂತ ಕರೆದ್ರೆ ನಾನು. ಹೌದು ಸರ್, ಅವರ ಸಾಕಷ್ಟು ಸಿನಿಮಾಗಳು ಬಳ್ಳಾರಿ, ಹೊಸಪೇಟೆ ಕಡೆ, ಜಿಂದಾಲಲ್ಲೆಲ್ಲ ಶೂಟ್ ಆಗಿದ್ದಾವೆ. ಅವ್ರಿಗೆ ಬಳ್ಳಾರಿ ಅಂದರೆ ಯಾಕೆ ಸರ್ ಅಷ್ಟೊಂದು ಒಲವು, ಅಷ್ಟೊಂದು ಪ್ರೀತಿ ಅಂತಕ್ಕಂಥದ್ದು? ಅದಕ್ಕೆ ಗೊತ್ತಿಲ್ಲ, ಅಣ್ಣನೇ ಹೇಳ್ತಿದ್ರು ನನಗೆ ಹೊಸಪೇಟೆ ಅಂದರೆ ಭಾಳ ಇಷ್ಟ, ಹೊಸಪೇಟೆ ಜನ ಅಂದ್ರೂ ಭಾಳ ಇಷ್ಟ. ಒಂದ್ಸರಿ ಟಗರು ಆಡಿಯೋ ಫಂಕ್ಷನಿಗೆ ಬಂದಾಗೂ ಇದೇ ಮಾತು ಹೇಳಿದರು. ಓಕೆ, ಅಂದರೆ ಹೊಸಪೇಟೆ ಊಟ ಆಗಲಿ ಅಲ್ಲಿ ಬಂದಾಗ ಕೂಡ ಯಾವಾಗ ಬಂದರೂ ನಾನು ನಾಳೆ ಬರ್ತಿದ್ದೀನಿ ಬಿರಿಯಾನಿ ಮಾಡಿಸು, ಅಲ್ಲಿ ಬಿರಿಯಾನಿ ಆಗಲಿ ಅಲ್ಲಿ ಲೊಕೇಶನ್ ಆಗಲಿ. ನಮ್ಮ ಶೂಟಿಗೆ ಬಂದಾಗೂ ಅಷ್ಟೇ, ಅಲ್ಲಿ ನಾವು ಇದರಲ್ಲಿ ಆರೆಂಜ್ ಕೌಂಟಿಯಲ್ಲಿ ಶೂಟ್ ಮಾಡಿದ್ವಿ. ಆದಾಗ ಒಂದಿನ ಡ್ಯಾಮಿಗೆ, ತುಂಗಭದ್ರ ಡ್ಯಾಮಿಗೆ ಹೋಗಿ ಸಾಯಂಕಾಲ ಎಲ್ಲ ಫ್ಯಾಮಿಲಿ ಜೊತೆ, ಮೇಡಮ್ ಬಂದಿದ್ರು, ಅವ್ರ ಫ್ರೆಂಡ್ಸು ಎಲ್ಲ ಡ್ಯಾಮಿಗೆಲ್ಲ ಹೋಗಿ ಬಂದರು. ಫುಲ್ ಭಾಳ ಖುಷಿಪಟ್ಟರು ಅಣ್ಣಗೆ. ಆವಾಗ ಅಂತಿದ್ರು, ಏ ಮತ್ತೆ ನಾನು ಇನ್ನೊಂದು 3-4 ಮಂತ್ಸ್ ಆದಮೇಲೆ ಮತ್ತೆ ಬರೋಣ, ಆಯ್ತಣ. ಅದಾದಮೇಲೆ ಕೂಡ ಇದಕ್ಕೂ ಬಂದರು, ಯಾವುದು ಗಂಧದ ಗುಡಿಗೂ ಅಲ್ಲೇ ಹೊಸಪೇಟೆ ಹತ್ರನೇ ಸರೌಂಡಿಂಗ್ ಎಲ್ಲ ಶೂಟಿಂಗ್ ಮಾಡಿದರು ಒಂದು 3 ಡೇಸ್. 3 ಡೇಸ್ ಆದಮೇಲೆ ಅದೇ ಅಂತಂದರು. ಅವಾಗ ಅದೇ ಟೈಮಲ್ಲಿ ಫುಲ್ ರೈನಿ ಸೀಸನ್ ಅಲ್ಲ, ಎಲ್ಲ ಆಲ್ಮೋಸ್ಟ್ ಆಲ್ ಒಂದು 50% ಗೇಟ್ ಓಪನ್ ಮಾಡಿತ್ತು ಡ್ಯಾಮ್ದು. ಅದ್ರ ಪಕ್ಕನೇ ನಮ್ಮದೊಂದು ಫಾರ್ಮ್ ಹೌಸ್ ಇತ್ತು, ಅಲ್ಲಿ ಬಂದು ನೋಡೋರು. ನೆಕ್ಸ್ಟ್ ಯಾವಾಗ ಗೇಟ್ ಓಪನ್ ಮಾಡ್ತಾರೆ ಮತ್ತೆ ಆಗಸ್ಟ್, ಜುಲೈ ಆಗಸ್ಟಲ್ಲಿ, ಆಗಸ್ಟ್ ಅಂತೂ ಕಂಪಲ್ಸರಿ ಎಲ್ಲ 32 ಗೇಟ್ ಓಪನ್ ಮಾಡ್ತಾರೆ. ಏ ಮತ್ತೆ ಆಗಸ್ಟ್ ಹಂಗಾದ್ರೆ ಇಲ್ಲೇ ಬಂದ್ಬಿಡೋಣ, ಇಲ್ಲ ಒಂದು 2 ದಿನ ಇಲ್ಲೇ ಸ್ಟೇ ಮಾಡ್ತೀನಿ, ಚೆನ್ನಾಗಿದೆ ಇಲ್ಲಿ. ಸೊ ಸಾಕಷ್ಟು ನೆನಪುಗಳಿದೆ, ಹೇಳ್ತಾ ಹೋದ್ರೆ ದಿನಗಳೇ ಮುಗಿಯಲ್ಲ ಅನ್ಸುತ್ತೆ, ಅಷ್ಟೊಂದು ನೆನಪುಗಳಿದೆ. ಲೈಫ್ ಟೈಮ್ ಹೇಳಿದ್ರು ಮುಗಿಯಲ್ಲ ಅವ್ರ ಜೊತೆಗೆ. ಎಸ್ ಚೇತನ್ ಅವರ, ಸಿನಿಮಾದಲ್ಲಿ ನಿಮ್ಮ ಸಿನಿಮಾಗಳು ಅಂದಾಗ, ಚೇತನ್ ಸಿನಿಮಾಗಳು ಅಂದಾಗ ಒಂದು ಲ್ಯಾವಿಶ್ನೆಸ್ ಇರುತ್ತೆ, ಒಂದು ರಿಚ್ನೆಸ್ ಇರುತ್ತೆ ಈಚ್ ಆ್ಯಂಡ್ ಎವ್ರಿ ಫ್ರೇಮು. ಆದರೆ ಅಪ್ಪು ಸರೇ ಈ ಸಿನಿಮಾದ ರಿಚ್ನೆಸ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಾವು ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಟೀಸರು ಅಥವಾ ಒಂದು ಸಾಂಗ್ನ ಗ್ಲಿಮ್ಸ್ ನೋಡಿದಾಗ ನಮಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮು ಆವರಿಸ್ಕೊಂಡಿದ್ದಾರೆ ಅಪ್ಪು ಅವರು. ಸೊ ರಿಚ್ನೆಸ್ ಬಗ್ಗೆ ಸತ್ಯ, ಆ್ಯಕ್ಚುಲಿ ನನಗೆ ಲ್ಯಾವಿಶ್ ಆಗಿ ತೆಗೆದು ಭಾರಿ ಅದೊಂದು ಆಸೆ, ಅದು ಅಭ್ಯಾಸ ನನಗೆ. ಬಟ್ ಇಲ್ಲಿ ನಾನೇನೆ ನೀವು ಹೇಳಿದ್ರಲ್ಲ ಆ ರಿಚ್ನೆಸ್ ಅಂತ, ಅಪ್ಪು ಸರ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಶಾಟ್ಗಳು ಕಟ್ ಹೇಳೋದೇ ಮರೆತುಬಿಟ್ಟಿದ್ದೀನಿ. ಯಾಕಂದರೆ ಅವರು ಆವರಿಸ್ಕೊಂಬಿಡ್ತಾರೆ, ನೀವು ಹೇಳಿದ್ರಲ್ಲ ಆ ಪದ ಆವರಿಸ್ಕೊಳ್ಳೋದು ಖಂಡಿತ. ಸಿನಿಮಾ ನೋಡಿದಾಗ ನಿಮ್ಗೆ ಹೊರಗೆ ಬಂದರೆ ಅಪ್ಪು ಸರ್ ಬಿಟ್ಟು ನಿಮ್ಮ ತಲೆಯಲ್ಲಿನೇನು ಉಳಿಯೋಕೆ ಸಾಧ್ಯ ಇಲ್ಲ. ಆ್ಯಂಡ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ನೀವು ಅಪ್ಪು ಸರ್ನೇ ನೋಡ್ತಾ ಇರ್ತೀರ, ಪಕ್ಕಕ್ಕೆ ಇನ್ನೊಬ್ಬರನ್ನು ಕಣ್ಣು ಕೂಡ ಹೋಗಲ್ಲ. ಅಂದರೆ ಅವರಲ್ಲಿ ಇದ್ದಂಥ ತೇಜಸ್ ಅದು. ಆ್ಯಂಡ್ ನಾನು ಅಂದರೆ ಆ್ಯಸ್ ಎ ಆಡಿಯನ್ ಆಗಿ, ಆ್ಯಸ್ ಎ ಫ್ಯಾನ್ ಆಗಿ
ನಾನು ಶೂಟ್ ಮಾಡ್ಬೇಕಾದ್ರೆ ನಂಗೆ ಅನುಭವ ಆಗಿದೆ. ಆ್ಯಂಡ್ ಅಪ್ಪು ಸರ್ದು ಒಂದು ಪಾಸಿಟಿವ್ ವೈಬ್ರೇಷನು, ನಿಮ್ಮ ಹೆಗಲ್ ಮೇಲೆ ಕೈ ಇಟ್ಟರೆ ಒಂದು ಎನರ್ಜಿ ಬ್ಯಾಟ್ರಿ ಚಾರ್ಜ್ ಆದಂಗಿರುತ್ತೆ. ಆ್ಯಂಡ್ ಐ ಬ್ಲೆಸ್ ಟು ವರ್ಕ್ ಅಷ್ಟೇ, ಅವ್ರ ಜೊತೆ ವರ್ಕ್ ಮಾಡಕ್ ನಿಜವಾಗ್ಲೂ ಯಾವುದೇ ಜನ ಪುಣ್ಯ. ಶಿವಣ್ಣ ಅವರು ಆ ಮಾತನ್ನ ಹೇಳ್ತಾ ಇರ್ತಾರೆ, ಅವ್ರು ಹಗ್ ಮಾಡಿದಾಗ ಯಾವಾಗ್ಲೂ ಹಾರ್ಟ್ ಹತ್ರ ತಲೆ ಇಡ್ತಾರೆ ಅಂತಕ್ಕಂಥದ್ದು, ನೀವು ಹೆಗಲ ಮೇಲೆ ಕೈ ಹಾಕಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಅಂತ. 100% ಯಂಗ್ಸ್ಟರ್ಸ್ಗಳಿಗೆ ಅವರಂದ್ರೆ ಆಲ್ವೇಸ್ ಇನ್ಸ್ಪಿರೇಷನ್. ಈ ಕರ್ನಾಟಕದಲ್ಲಿ ಯಾರೇ ಒಬ್ರು ನಿರ್ದೇಶಕರು ಬಂದರೂ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಆಸೆ ಇರುತ್ತೆ, ಅಪ್ಪು ಸರ್ಗೆ ನಾನೊಂದು ಡೈರೆಕ್ಷನ್ ಮಾಡ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಫ್ಯಾನ್ಸ್ಗಳಿಗೆ ಒಂದೇ ಒಂದು ಫೋಟೋ ತೊಗೊಂಬಿಟ್ರೆ ಸಾಕು ಅವ್ರ ಜೊತೆ ಅನ್ನೋದೊಂದು ಆಸೆ ಇರುತ್ತೆ. ಸೊ ಅದೊಂಥರ ನಾವು ಆವಾಗಿನ ನೋಡ್ಕೊಬಂದ್ವಿ, ಒಂದು ರೋಲ್ ಮಾಡಲ್ ಒಂದು ವ್ಯಕ್ತಿತ್ವ. ಆ್ಯಂಡ್ ಎಷ್ಟು ಹೇಳಿದ್ರು ಕಮ್ಮಿನೇ, ಬಟ್ ತುಂಬ ಮಿಸ್ ಮಾಡ್ಕೊಂಡ್ವಿ ಅಷ್ಟೇ. ವರ್ಲ್ಡ್ ಮಾಫಿಯಾ ಬಗ್ಗೆ ಟಚ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಒಂದಷ್ಟು ಫಾರಿನ್ ಲೊಕೇಶನ್ಗಳು ಕಾಣುತ್ತೆ, ಸಾಕಷ್ಟು ಕೋಸ್ಟಾರ್ಸ್ ಇದ್ದಾರೆ. ಸೊ ತಾರಾ ಬಳಗದ ಬಗ್ಗೆ ಮತ್ತು ಆ ಒಂದು ಸ್ಟೋರಿ ಲೈನ್ ಬಗ್ಗೆ ಒಂದು ಲೈನ್ ಹೇಳೋದಾದ್ರೆ. ಅದೇ ಕತೆ ಬಗ್ಗೆ, ಅದೇ ಅಲ್ಲೇ ನಿಮಗೆ ಅದೊಂದು ಒಂದು ಚಿಕ್ಕದೊಂದು ಗ್ಲಿಮ್ಸ್ ಸಿಗುತ್ತೆ ಟೀಸರಲ್ಲಿ. ಒಂದು ಶ್ರೀಕಾಂತ್ ಮೇಕಾ ಸರ್ ಇರ್ಬೋದು, ಆದಿತ್ಯ ಮೆನನ್ ಸರು, ಶರತ್ ಕುಮಾರ್ ಅವರು, ಆ್ಯಂಡ್ ಮುಖೇಶ್ ಋಷಿ ಅವರು ಇರ್ಬೋದು, ಆ್ಯಂಡ್ ಕೇತನ್ ಕರಂಡೆ, ಎಲ್ಲ ಪರಭಾಷಾ ನಟರು ಇದ್ದಾರೆ. ಪ್ರಿಯ ಆನಂದ್ ಅವರು ಮಾಡಿದ್ದಾರೆ, ನಮ್ಮ ಮಣ್ಣಿನ ನಟರು ಅಂತ ಬಂದು ನಮ್ಮ ಚಿಕ್ಕಣ್ಣವರು ಇದ್ದಾರೆ, ರಂಗಣ್ಣ ರಘು ಸರ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಸುಶೀಂದ್ರ ಪ್ರಸಾದ್ ಅವರು ಇದ್ದಾರೆ, ಸಾಧು ಸರ್ ಇದ್ದಾರೆ, ತುಂಬ ದೊಡ್ಡ ತಾರಾ ಬಳಗ, ತಿಲಕ್ ಸರ್ ಇದ್ದಾರೆ, ರಾಜ ಹುಲಿ ಹರ್ಷ, ಶೈನ್ ಶೆಟ್ಟಿ, ಈ ಥರ ಹೇಳ್ತಾ ಹೋದರೆ ದೊಡ್ಡದು ಅನುಪ್ರಭಾಕರ್ ಮೇಡಮ್, ದೊಡ್ಡ ತಾರಾ ಬಳಗ ಇದೆ. ಎಸ್ ಸರ್, ರಾಜಕುಮಾರ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಗಿತ್ತು. ಆ ಸಿನಿಮಾದಲ್ಲಿ ಇರ್ತಕ್ಕಂಥ ಕಲಾವಿದರೆ ಈ ಸಿನಿಮಾದಲ್ಲೂ ಕ್ಯಾರಿ ಆಗಿದ್ದಾರೆ ಸಾಕಷ್ಟು ಜನ. ಹೀರೋಯಿನ್ ಪ್ರಿಯಾನಂದ್ ಇರ್ಬೋದು, ಶರತ್ ಕುಮಾರ್ ಸರ್ ಇರ್ಬೋದು, ಹೀಗೆ. ಸೊ ಇದೇನು ಲಕ್ ಫ್ಯಾಕ್ಟರ್ ಅಂತ ತಗೊಂಡ್ರೆ ಹೇಗೆ ಅಂತಕ್ಕಂಥದ್ದು? ಇಲ್ಲ, ಹಂಗೆ ಲಕ್ ಫ್ಯಾಕ್ಟರ್ ಅಂತೇನಿಲ್ಲ. ಅಂದರೆ ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅಂತೇಳಿ ನಮ್ಮ ಡೈರೆಕ್ಟರು ಚೇತನ್ ಅವರು ಏನು ಅನ್ಕೊಂಡಿದ್ದಾರೋ ಅವರಿಗೆ, ಇಲ್ಲಣ ಇವ್ರ ಜೊತೆ ಮಾಡೋಣ ಅಂತ ಆಯಿತು. ಅದಕ್ಕೆ ನಮಗೆ ಅವ್ರಿಗಿರೋ ನಾಲೆಡ್ಜ್ ಟೆಕ್ನಿಕಲ್ಲು ಅಂದರೆ ಈ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅವರು ಸ್ಟೋರಿ ಬರ್ಕೊಂಡಿರ್ತಾರೆ, ಬರ್ಕೊಂಡು ಬರೆಯೋ ಟೈಮಲ್ಲೇ ಅವ್ರಿಗೆ ಒಂದು ವಿಜುವಲ್ ಬಂದಿರುತ್ತೆ. ಅಂದರೆ ನನ್ನ ಪ್ರಕಾರ ಅವರು ಥಿಂಕಿಂಗಲ್ಲಿ ಓ ಈ ಪಾತ್ರ ಇವ್ರು ಫುಲ್ಫಿಲ್ ಮಾಡ್ಬೋದು. ಬಟ್ ನಾನು ಅನ್ಕೊಳ್ಳೋದು ಮಾತ್ರ ನಾನು ಅಣ್ಣನ ಜೊತೆ ಪಿಕ್ಚರ್ ಮಾಡ್ಬೇಕು ಅಂತೀವಿ. ಅಣ್ಣಗೆ ಹೆಂಗೆ ಬೇಕು ಅನ್ನೋದು ನನ್ನ ಚೇತನ್ ಅವರ ಅಣ್ಣಗೆ ಒಂದು ಸ್ಟೋರಿ ಬರಬೇಕು, ಸಕ್ಕತ್ ಸ್ಟೋರಿ ಅನ್ನೋದು ಅಣ್ಣನ ಜೊತೆ ಮಾಡಬೇಕು. ಅದು ನನ್ನ ಮೈಂಡಲ್ಲಿರೋದು ಒಂದೇ ಅಣ್ಣ, ಉಳಿದಿದ್ದೆಲ್ಲ ನಮ್ಮ ಡೈರೆಕ್ಟರ್ ಅವರು ತೀರ್ಮಾನಿದ್ರು. ಸೊ ಪ್ರತಿ ಸಿನಿಮಾದಲ್ಲೂ ನಿರ್ದೇಶಕರ ಒಂದು ಕಲ್ಪನೆಗಳಿಗೆ ರೆಕ್ಕೆ ಕಟ್ಟೋದೇ ನಿರ್ಮಾಪಕರು. ಆದರೆ ಈ ಸಿನಿಮಾದಲ್ಲಿ ನೀವು ಬಜೆಟ್ ನನಗೆ ಇಷ್ಟೇ ಆಗಬೇಕು ಅಂತ ಒಂದು ಬೌಂಡ್ರಿ ಹಾಕ್ಕೊಂಡಿದ್ರ, ಅಥವಾ ಇಲ್ಲ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ನಾನು ಎಷ್ಟು ಕೋಟಿ ಆದರೂ ಹಾಕೋದಕ್ಕೆ ರೆಡಿ ಇದ್ದೆ ಅಂದ್ಕೊಂಡಿದ್ರ? ಇದಕ್ಕಂದರೆ ನಾನು ಅನ್ಕೊಂಡಾಗ ಫಸ್ಟ್ ಇದೇ ಇಷ್ಟೇ ಮಾಡಬೇಕು, ಇಷ್ಟರಲ್ಲಿ ನಾವು ಫಸ್ಟ್ ಬಜೆಟ್ ಪ್ಲ್ಯಾನ್ ಮಾಡಿದ್ರೆ ಓಕೆ ಸಿನಿಮಾ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಟ್ರೂ ಟ್ರೂ. ನಾವು ಫಸ್ಟ್ ಪಿಕ್ಚರ್ನ ಚೆನ್ನಾಗಿ ಮಾಡಿದರೆ ಆಟೋಮೆಟಿಕ್ ಅದು ಆ ಬಜೆಟ್ ಅನ್ನೋದು ಕೌಂಟ್ ಆಗಲ್ಲ. ಅಣ್ಣಗೆ ಎಸ್ಪೆಷಲಿ ಅಣ್ಣಗೆ ಅಷ್ಟು ಫ್ಯಾನ್ಸ್ ಇದ್ದಾರೆ, ಏನು ಬಜೆಟ್ ಮಾಡಿದ್ರು ನೋಡ್ತಾರೆ. ಅಣ್ಣಗೆ ಆ ಸ್ಟ್ಯಾಮಿನಾ ಇದೆ, ಯಾಕಂದರೆ ಇವರಿಗೆ 3 ಇಯರ್ಸಿಂದ ಒಂದು 90 ಇಯರ್ಸ್ ಏಜ್ ತನಕನೂ ಏಜ್ ಲಿಮಿಟ್ ಇಲ್ಲ ಎಸ್ಪೆಷಲಿ. ಆಮೇಲೆ ಮಾಸ್ ಅಂತಲ್ಲ, ಲೇಡೀಸ್ ಅಂತಿಲ್ಲ, ಏ ಟು ಜೆಡ್ ಎವ್ರಿ ಪರ್ಸನ್ ಅವ್ರನ್ನ ನೋಡ್ತಾರೆ. ಅವಾಗ ಅವ್ರಿಗೆ ಬಜೆಟ್ ಹಾಕುವಷ್ಟು ಇದಿಲ್ಲ ನನಗೆ. ಟ್ರೂ. ಎಸ್ ಗೆಳೆಯ, ನಿರ್ಮಾಪಕರು ಹೇಳ್ದಂತೆ ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಎಲ್ಲ ಜನರನ್ನ ಎಲ್ಲ ವಯೋಮಾನದವರೆಗೂ ಇಷ್ಟವಾಗುವಂಥ ಒಂದು ಕ್ಯಾರೆಕ್ಟರ್ ಅಂದರೆ ಅಪ್ಪು ಸರು. ಯಾಕಂದರೆ ಕ್ಲಾಸು ಮಾಸು ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗ್ತಾರೆ, ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗ್ತಾರೆ. ಈ ಒಂದು ಸಿನಿಮಾನ ಕ್ಯಾಟಗರೈಸ್ ಮಾಡೋದಾದರೆ ಯಾವ ಜನರಿಗೆ ಸೇರುವಂಥ ಸಿನಿಮಾ ಅನ್ಬೋದು? ಅಲ್ಲ, ಎಲ್ರಿಗೂ ಕೂಡ, ಯಾಕಂತಂದರೆ ಅವ್ರ ಎಲ್ಲ ಸಿನಿಮಾಗಳು ಕೂಡ ಕೌಟುಂಬಿಕ ಚಿತ್ರ, ಇದು ಕೂಡ ಕೌಟುಂಬಿಕ ಚಿತ್ರನೇ. ಒಂದು ಪ್ರೆಸೆಂಟೇಷನ್ ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದೀವಿ. ಆ್ಯಂಡ್ ಆಗಲೇ ಹೇಳ್ದಂಗೆ ನಾವು ಕನಸು ಕಟ್ಕೊಂತೀವಿ, ನಿರ್ಮಾಪಕರ ಸಹಕಾರ ಭಾಳ ಮುಖ್ಯ. ನಂದು ಲಕ್ ಫ್ಯಾಕ್ಟರ್ ಇರಬೇಕು, ಫ್ಯಾನ್ ಅವರು ಒಬ್ಬರು ಅಪ್ಪು ಸರ್ ಫ್ಯಾನ್, ಆ್ಯಂಡ್ ಎಲ್ಲವೂ ಕೂಡ ಸಿನಿಮಾ ತುಂಬ ಲ್ಯಾವಿಶ್ ಆಗಿ ಕಾಣಿಸುತ್ತೆ ನಿಮಗೆ. ನಮ್ಮ ಅದೊಂದನ್ನು ಮೊದಲಿಂದ ಅದೊಂದನ್ನು ನಾನು ಕಾಪಾಡ್ಕೊಂಬಂದಿನಿ. ಬಟ್ ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಜಾಸ್ತಿನೇ ಕಾಣಿಸುತ್ತೆ ಅದು ಅವರ ಸಿನಿಮಾ ಮೇಲಿನ ಪ್ರೀತಿ ಆ್ಯಂಡ್ ಅವರೆಲ್ಲ ಕೊಟ್ಟಂಥ ಲಿಬರ್ಟಿ. ಈಗ ಯೂಶ್ವಲಾಗಿ ನಿರ್ಮಾಪಕರು ಸಾಥ್ ಕೊಡೋದೆ ನಾವು ಏನೂ ಮಾಡೋಕ್ಕಲ್ಲ. ಆ್ಯಂಡ್ ಅವರ ಸಿನಿಮಾ ಪ್ರೀತಿ ನಿಮಗೆ ಸಿನಿಮಾದಲ್ಲಿ ಕಾಣಿಸುತ್ತೆ. ಜಾಗಗಳಿರ್ಬೋದು, ತುಂಬ ಹೊಸ ಹೊಸ ಲೊಕೇಶನ್ಸ್ಗಳು, ನೋಡಿಲ್ಲದೆ ಇರೋ ಜಾಗಗಳೆಲ್ಲ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಅವರ ಸಿನಿಮಾ ಪ್ರೀತಿ, ಅಣ್ಣ ಮೇಲಿಟ್ಟಂಥ ಅಭಿಮಾನ, ಅವೆಲ್ಲವೂ ಸಿನಿಮಾದಲ್ಲಿ ಕಾಣಿಸುತ್ತೆ. ಫಸ್ಟ್ ಟೈಮ್ ಅಪ್ಪು ಸರ್ ಈ ಥರ ಹೃದಯಾಘಾತದಿಂದ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ನಿಮಗೆ ಕರೆ ಬಂದಾಗ ನಿಮಗೆ ಮೈಂಡಿಗೆ ಬಂದಿದ್ದೇನು? ಅಲ್ಲ, ಅದು ಯಾರೂ ಸಡನ್ನಾಗಿ ನಂಬೋಕ್ಕಲ್ಲ. ನಾವು ಒಂದು 15 ದಿನ ಫುಲ್ ಶಾಕೇನೆ. ಅಂದರೆ ಯಾಕಂದರೆ ಒಂದು 2-3 ದಿನದ ಹಿಂದೆ ಎಲ್ಲ ಭೇಟಿಯಾಗಿ ಅವರು ಮನೆ ಲಾನಲ್ಲೇ ಒಂದು ಶೂಟ್ ಮಾಡಿದ್ವಿ ನಾವು, ಒಂದು 3D ಲಿರಿಕಲ್ ವಿಡಿಯೋಗೆ ಅಂತ.
ಅವೆಲ್ಲ ಮಾಡಿ ಅದು ನೋಡಿ ಅವರು ಅವ್ರ ಸಿನಿಮಾ ಅವ್ರ ಮನೇಲೇ ಇದೆ ಅನ್ನೋಕ್ಕೆ ಎಷ್ಟು ಉದಾಹರಣೆ ಅಂದರೆ ಅದನ್ನು ನಾವು ಸೀಕ್ವೆನ್ಸ್ನ ಬೇರೆ ಸ್ಟುಡಿಯೋದಲ್ಲಿ ತೆಗಿಬೇಕಿತ್ತು. ಅದಾಗಿ ಎಲ್ಲ ಒಂದು ಮೂರು ಕಡೆ ಪೋಸ್ಟ್ಪೋನ್ ಆಗಿ ಕೊನೆಗೆ ಇಲ್ಲ ಮನೆಗೆ ಬಂದುಬಿಡಿ ಕಾಟಿ ಸುಬ್ರಹ್ಮಣ್ಯ ಹೋಗಿ ಬರ್ತಾ ಇದ್ದೀನಿ ಅಂದರು. ನಾವು ಪ್ರೊಡ್ಯೂಸರ್ ಎಲ್ಲ ಹೋಗಿ ಅದೇ ಲಾನಲ್ಲಿ ಇವರೆಲ್ಲ ಇವೊಂದು ಅವ್ರ ಟೀಮೇ ಯಾವಾಗಲೂ ನಗು ನಗು ನಗುನೇ ಅಲ್ಲಿ ಶೂಟ್ ಮಾಡಿ ಅದೇ ಲಾನಲ್ಲಿ ಒಂದು 3 ಡೇಸ್ಗೆ ಅವ್ರು ಇಲ್ಲ ಅಂದಾಗ ಅದನ್ನು ನಾವು ಡೈಜೆಷನ್ ಮಾಡ್ಕೊಳ್ಳೋದೇ ಕಷ್ಟ. ಖಂಡಿತವಾಗ್ಲೂ ಅದು ಭಾಳ ಆಗತ್ತೆ. ಈಗಲೂ ಅದನ್ನು ನಾವು ಡೈಜೆಷನ್ ಆಗೋದೇ ಇಲ್ಲ. ಅದು ತಲೆನಲ್ಲಿ ಅಷ್ಟು ದಿನಗಳನ್ನ ಕಳೆದು ಜೊತೆನಲ್ಲಿ ಆ ಮೂಮೆಂಟ್ಸ್ಗಳು ಯಾವತ್ತೂ ಕಾಡ್ತಾನೆ ಇರುತ್ತೆ. ಆ್ಯಂಡ್ ಅಭಿಮಾನಿಗಳಲ್ಲಿ ಅಪ್ಪು ಸರ್ ಕಾಣ್ತಿದ್ದಾರೆ ನನಗಂತೂ. ಆ್ಯಂಡ್ ಯಾವತ್ತೂ ಜೊತೆಲೇ ಇರ್ತಾರೆ. ಪವರ್ ಸ್ಟಾರ್ ಲೀವ್ಸ್ ಆನ್ ಅಷ್ಟೇ. ಟ್ರೂ, ವೆರಿ ಟ್ರೂ. ಸರ್, ನಿಮಗೆ ಅಪ್ಪು ಸರು ಇನ್ನಿಲ್ಲ ಅಂತಕ್ಕಂಥದ್ದನ್ನು ಮೊದಲು ಹೇಳಿದ್ದೆ ಯಾರು ನಿಮ್ಗೆ? ಆ ಕರೆ ಬಂದಾಗ ನಿಮಗೆ ಏನು ಅನಿಸ್ತು ಸರ್ ವೈಯಕ್ತಿಕವಾಗಿ? ಅಂದರೆ ನಾವು ಆ ಟೈಮಲ್ಲಿ ಎಲ್ಲರೂ ಬಜರಂಗಿ 2 ಪಿಕ್ಚರ್ಗೆ ಹೋಗಿದ್ವಿ, ಮೇನ್ ಥಿಯೇಟ್ರಿಗೆ ಹೋಗಿದ್ವಿ ಎಲ್ಲರೂ, ಅಣ್ಣನ ಫ್ರೆಂಡ್ಸು, ಆಮೇಲೆ ಅವರು ಇವರು ಶೆಟ್ಟಿ ಅನ್ನೋರು, ಆಮೇಲೆ ಅಶ್ವಿನಿ ಮೇಡಮ್ ತಮ್ಮ ಎಲ್ಲರೂ ಸೇರಿ ಪಿಕ್ಚರ್ಗೆ ಹೋಗಿದ್ವಿ. ನೀವು ಅನುಪಮದಲ್ಲಿ ಸಿನಿಮಾ ನೋಡ್ತಿದ್ರಾ? ಹೌದು, ಮಾರ್ನಿಂಗ್ ಶೋ ನೋಡ್ತಿದ್ದೆ. ಮಾರ್ನಿಂಗ್ ಶೋ ಶಿವಣ್ಣ ಮಗಳು ಬಂದಿದ್ರು, ಎಲ್ಲರೂ ಪಿಕ್ಚರ್ ನೋಡ್ತಿದ್ವಿ. ಇಂಟರ್ವಲ್ ಟೈಮ್ ಕರೆಕ್ಟ್ ಮುಗೀತು, ಫೋನ್ ಬಂತು. ಎಲ್ಲರೂ ಫಸ್ಟು ಇವರಿಗೆ ಫೋನ್ ಬಂತು, ಯಾರಿಗೆ? ನಮ್ಮ ವಿನಯ್ಗೆ, ಅಶ್ವಿನಿ ಮೇಡಮ್ ತಮ್ಮನಿಗೆ. ಗೊತ್ತಾದ್ಮೇಲೆ ನಾವು ಟೆನ್ಷನ್, ಏನು ಇವರು? ಆಮೇಲೆ ಹೋದ್ಮೇಲೆ ಕೆಳಗೆ ಹೋಗಿ ಫೋನ್ ಮಾಡಿದರು, ಅಣ್ಣ ಯಾರಿಗೆ? ಇಲ್ಲ, ಅಣ್ಣಗೆ ಸ್ವಲ್ಪ ಮೈಲ್ಡ್ ಅಟ್ಯಾಕು. ಓಕೆ. ಮೈಲ್ಡ್ ಅಟ್ಯಾಕ್ ಅಂತ ನಾವು ಇಳಿದ್ವಿ. ಮೈಲ್ಡ್ ಅಟ್ಯಾಕ್ ಅಲ್ಲ, ಏನು ಅಣ್ಣಗೆ? ಅವರಿರೋ ಫಿಸಿಕ್ಕಿಗೆ, ಫಿಟ್ನೆಸ್ಸಿಗೆ, ಅವ್ರು ಮಾಡೋ ವರ್ಕೌಟಿಗೆ ಏನೂ ಆಗಲ್ಲ, ಒಂದು ಈವ್ನಿಂಗ್ ಎಲ್ಲ ಡಿಸ್ಚಾರ್ಜ್ ಆಗಿ ಬಂದುಬಿಡ್ತಾರೆ ಅನ್ನೋದು ನಮ್ಮ ಫಸ್ಟ್ ಥಾಟ್. ಅಂದಿವೆ ಹೋಗೋ ಮುಂದೇ ಹೇಳಿದ್ರು, ಇಲ್ಲ ನಾವು ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗೋ ಒಳಗೆ ನ್ಯೂಸ್ ಬಂತು, ಇಲ್ಲ. ಬಟ್ ಅಲ್ಲೂ ನಮಗೆ ನಂಬಕ್ಕೆ ಆಗಿಲ್ಲ. ನಮಗೆ ನಾನೊಂದು 10 ಸರಿ ಕೇಳಿದೆ, ಕರೆಕ್ಟ್ ಹೇಳಿ, ಸುಳ್ಳು ಹೇಳಬೇಡ, ಯಾರ್ದು ಹೇಳಕತ್ತಿ ನೀನು, ಏನು ಹೇಳಕತ್ತಿ ನೀನು ಅಂತೇಳಿ. ನಂಬಕ್ಕೆ ಹೆಂಗಾಗುತ್ತೆ ಅವ್ರನ್ನ? ನಂಬಕ್ಕೆ ಆಗ್ತಿಲ್ಲ ಅದು ನಮಗೆ, ಅದು ಇವಾಗೂ ಆಗ್ತಿಲ್ಲ. ಅದು ಅಣ್ಣ ಅಷ್ಟು ಅಷ್ಟು ವರ್ಕೌಟ್ ಮಾಡಿ, ಅಷ್ಟು ದೇವರು ಅಂದರೆ ಅಷ್ಟು ಎಲ್ಲ ಟೆಂಪಲ್ಗೆ ಹೋಗ್ತಾರೆ, ಅಷ್ಟು ಪೂಜೆ ಮಾಡ್ತಾರೆ ಅಂದರೆ ಅಂದರೆ ಭಾಳ ಒಳ್ಳೆತನ ಇದ್ರೂ ಕೂಡ ಕೆಟ್ಟದ ಅನಿಸ್ಬಿಡುತ್ತೆ ನನಗೆ. ಅದು ಅಷ್ಟು ಒಳ್ಳೆಯವ್ರಿಗೆ ಕೂಡ ಹಿಂಗಾಗುತ್ತಾ ಅಂತ. ಜನರು ಎಲ್ಲರೂ ಒಂದು ಸಾಮಾನ್ಯವಾಗಿ ಒಂದು ಕೋಟ್ ಹೇಳ್ತಾ ಇರ್ತಾರೆ, ಒಳ್ಳೆಯವ್ರನ್ನ ದೇವರು ಇಲ್ಲಿ ಇರಿಸ್ಕೊಳ್ಳಲ್ಲ, ಬೇಗ ಕರ್ಕೊಂಡ್ಬಿಡ್ತಾರೆ ಅಂತ. ಬಹುಶಃ ಅದು ಅಪ್ಪೋರ ಇದರಲ್ಲೂ ಸ್ವಲ್ಪ ಬೇಗ ಆಯಿತು ಅನಿಸ್ಬಿಡುತ್ತೆ. ಅದೇ ಹೇಳಿದೆ ನಿಮಗೆ, ಅದು ಭಾಳ ಒಳ್ಳೆತನ ಕೂಡ ಇರಬಾರ್ದು ಮನುಷ್ಯನಿಗೆ. ಒಂದ್ಸಲ ಅನಿಸ್ತತಿ ಅಣ್ಣನ ನೋಡಿದ್ಮೇಲೆ ಅಷ್ಟು ಒಳ್ಳೆತನ ಕೂಡ, ಅದಕ್ಕೆ ದೇವರಿಗೆ ಆಸೆ ಆಗ್ಬಿಡುತ್ತೆ ಅದಕ್ಕೆ ಕರ್ಕೊಂಡ್ಬಿಟ್ರು ಜಲ್ದಿ. ನಿಜ ನಿಜ ನಿಜ. ಎಸ್, ಇಲ್ಲೋ ಒಂದು ಕಡೆ ಒಂದು ಸಣ್ಣ ಕೊರಗಿದೆಯಾ, ಅಪ್ಪೋರ ವಾಯ್ಸ್ ಈ ಸಿನಿಮಾದಲ್ಲಿ ಇರಬೇಕಿತ್ತು, ಅದಿದ್ದಿದ್ರೆ ಕಂಪ್ಲೀಟ್ ಆಗಿ ಇದೊಂದು ಸಿನಿಮಾ ಫುಲ್ಫಿಲ್ ಆಗ್ತಿತ್ತು ಅಂತ ಅನಿಸಿದ್ದುಂಟಾ ನಿಮಗೆ ಆ್ಯಸ್ ಅ ಡೈರೆಕ್ಟರ್ ಆಗಿ? ಅಲ್ಲ, ಕೊರಗು ಅನ್ನೋಕ್ಕಿಂತ ಅದು ಬಿಗ್ಗೆಸ್ಟ್ ಲಾಸ್ ನಾವು ನತದೃಷ್ಟು ಅನಿಸುತ್ತೆ ಎಷ್ಟೋ ಸಲ. ಯಾಕಂತಂದರೆ ನನ್ನ ಸಿನಿಮಾ ಬಂದು ಕಂಪ್ಲೀಟ್ ಆ್ಯಕ್ಷನ್ ಎಂಟರ್ಟೈನರ್, ಔಟ್ಡೋರ್ ಶೂಟ್ಗಳು ಜಾಸ್ತಿ. ವಾಯ್ಸು ನಾವು ಏನು ರೆಕಾರ್ಡ್ ಮಾಡಿದ್ವಿ ಪೈಲಟ್ ವಾಯ್ಸ್, ನಮಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು. 5 ಕಂಪ್ನಿಗೆ ಕೊಟ್ಟು ಎಲ್ಲ ಕ್ಲೀನ್ಸ್ ಎಲ್ಲ ಮಾಡಿಸಿ ಅವೆಲ್ಲ ಔಟ್ಪುಟ್ ಎಲ್ಲ ನೋಡಿದ್ಮೇಲಂತೂ ಇದು ಯೂಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ. ಇನ್ನು ಆ್ಯಕ್ಚುಲಿ ಹೇಳಿದ್ರೆ ಒಂದು ಕಂಪ್ನಿ ಇನ್ನೂ ಟ್ರೈ ಮಾಡ್ತಾನೆ ಇದ್ದಾರೆ. ಅದು ಬಿಗ್ಗೆಸ್ಟ್ ಶಾಕ್ ಅದು. ಅಂದರೆ ಹೋಪ್ಸ್ ಕಾನ್ಫಿಡೆನ್ಸ್ ತೊಗೋಬೇಕಾದ್ರೂ ಅದು ಕೇಳಿದ ತಕ್ಷಣ ಅವರೂ ವಿ ವಿಲ್ ಟ್ರೈ ಅಂತಲೇ ಹೇಳಿದ್ದು. ಅದಾದ ನಂತರ ಮತ್ತೆ ಬೇರೆ ಬೇರೆ ಹತ್ರಲ್ಲಿ ಡಬ್ಬಿಂಗ್ ಮಾಡಿಸ್ದೆ, ತೃಪ್ತಿ ಆಗಿಲ್ಲ. ಎಲ್ಲೋ ಅವ್ರ ಪರ್ಫಾರ್ಮೆನ್ಸ್ಗೆ ಯಾರು ಅದೊಂದು ನ್ಯಾಯ ಸಿಗ್ತಾ ಇಲ್ಲ ಅಂತ. ಕೊನೆಗೆ ಶಿವಣ್ಣ ಸರ್ನ ರಿಕ್ವೆಸ್ಟ್ ಮಾಡಿದಾಗ ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಬಂದು ಒಪ್ಕೊಂಡು ಆ ಒಂದು 2 ವಾರ ದಿನ ಮಾತ್ರ ನಿಜವಾಗ್ಲೂ ವೆರಿ ಎಮೋಷ್ನಲ್ ದಿನ. ಡಬ್ಬಿಂಗ್ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಡಬ್ಬಿಂಗ್ ಎಷ್ಟೋ ಜನ ಅದು ತುಂಬ ಈಸಿ ಅನ್ಕೊಂಡ್ಬಿಡ್ತಾರೆ, ಅದೇ ತುಂಬ ಟಫ್ ಜಾಬ್. ಅಂದರೆ ಒಬ್ಬರು ಆ್ಯಕ್ಟ್ ಮಾಡಿರೋದನ್ನ ಆ್ಯಕ್ಟ್ ಮಾಡೋದು, ಅವರ ನಟನೆಗೆ ತಾನು ವಾಯ್ಸ್ ಕೊಡೋದು ಕಷ್ಟದ ಕೆಲಸ ಒಂದು. ಎರಡನೇದು, ಅಪ್ಪು ಇಲ್ಲ ನಮ್ಮ ಜೊತೆಗೆ ಆ ವಿಡಿಯೋಸ್ನ ನೋಡಿಕೊಂಡು ಅನುಕರಿಸೋದು ಇನ್ನೂ ಕಷ್ಟದ ಕೆಲಸ ಅಂತ ಶಿವಣ್ಣ ಅವರೇ ಹೇಳ್ಕೊಂಡಿದ್ರು. ಅವರು ಮಾನಸಿಕವಾಗಿ ತುಂಬ ಹಿಂಸೆಯಿಂದ ಕೊಟ್ಟಿದ್ದಾರೆ ಅಂತ ವಾಯ್ಸ್. ಸತ್ಯವಾದ ಮಾತು, ಸತ್ಯವಾದ ಮಾತು. ಯಾಕಂತಂದರೆ ನಿಮಗೆ ಒಬ್ಬರು ಅಣ್ಣ ಆಗಿ ಒಬ್ಬ ತಮ್ಮನ ಸಿನಿಮಾ ವಾಯ್ಸ್ ಕೊಡಬೇಕಲ್ಲ ಅನ್ನೋಂಥದ್ದೊಂದು, ಇನ್ನೊಂದು ನಿಮಗೆ ಆ ದುಃಖ ಒಳಗಡೆ ಆ ದುಃಖ ಯಾವಾಗಲೂ ಇರುತ್ತೆ. ಆ್ಯಂಡ್ ಅದನ್ನು ಮ್ಯಾಚ್ ಮಾಡೋದು, ಅವ್ರ ಪರ್ಫಾರ್ಮೆನ್ಸ್ ಯಾವಾಗಲೂ ಕೂಡ ಅಂಡರ್ಪ್ಲೇ ಇರುತ್ತೆ. ನಿಮಗೆ ಕಿರ್ಚಾಟ ಕೂಗಾಟ ಇರಲ್ಲ, ವಾಯ್ಸಲ್ಲಿ ಮಾತ್ರನೇ ಜೀವ ಇರುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಎಕ್ಸ್ಪ್ರೆಷನ್ಸ್ ವೈಸ್ ಎಲ್ಲ ಸಖತ್ ಕಂಟ್ರೋಲ್ಡ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಸರ್. ಅದನ್ನು ಆ ಗ್ರಾಫ್ನ ಮ್ಯಾಚ್ ಮಾಡೋದು ಅದು ಟೆಕ್ನಿಕಲಿ ತುಂಬಾ ಟಾಸ್ಕ್ ಅದು. ಓಕೆ. ಆ್ಯಂಡ್ ಶಿವಣ್ಣ ಅವ್ರು ಮಾಡಿದ್ಮೇಲೆ ನನಗೆ ಆ ಪಾತ್ರಕ್ಕೆ ಜೀವ ಬಂದಿದೆ. ಅಪ್ಪು ಸರ್ ಅಷ್ಟು ಕಷ್ಟಪಟ್ಟು ಮಾಡಿದ ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಜೀವ ಬಂದಿದೆ ಅಂತ ನಂಗೆ ನಿರ್ದೇಶಕನಾಗಿ ಒಂದೊಂದು ತೃಪ್ತಿ ಇದೆ. ಆ್ಯಂಡ್ ನಮ್ಮ ಕೈಯಲ್ಲಾಗಿರೋ ಅಷ್ಟನ್ನು ಮಾಡಿದ್ದೀವಿ. ಆ್ಯಂಡ್
ಅಪ್ಪು ಸರ್ದು ಅಪ್ಪು ಸರ್ನ ನೋಡೋದೇ ಒಂದು ಕಣ್ಣಿಗೊಂದು ಆನಂದ. ಬಟ್ ಆ ಧ್ವನಿನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊತೀವಿ. ಬಟ್ ಕೆಲವೊಂದು ಸೀನ್ಗಳಲ್ಲಿ ಡಬಲ್ ಪವರ್ ಆ್ಯಡ್ ಆನ್ ಆದಂಗಿದೆ. ಶಿವಣ್ಣನೇ ಒಂದು ಎನರ್ಜಿ, ಅಪ್ಪು ಸರಿ ಕಡೆ ಎನರ್ಜಿ, ಇದು ನಮಗೂ ಒಂದು ಹೊಸ ಅನುಭವ. ಆ್ಯಂಡ್ ಕೆಲವೊಂದು ಕಡೆ ಖಂಡಿತವಾಗ್ಲೂ ರೋಮಾಂಚನವೂ ಆಗತ್ತೆ ಆ್ಯಂಡ್ ಜನಕ್ಕೆ ಸೇರಿತ್ತು ಅಷ್ಟೆ. ಎಸ್ ಕಿಶೋರ್ ಸರ್, ಅವರು ಅಪ್ಪು ಸರ್ ತುಂಬ ಸರಿ ದೊಡ್ಡ ದೊಡ್ಡ ವೇದಿಕೆಗಳೆಲ್ಲ ಹೇಳ್ಕೊಂಡಿದ್ದಾರೆ, ನನಗೆ ನನ್ನ ನೆಚ್ಚಿನ ಸೂಪರ್ ಸ್ಟಾರು, ಮೊದಲ ಸೂಪರ್ ಸ್ಟಾರು ನನಗೆ ನಮ್ಮ ಅಣ್ಣ ಶಿವಣ್ಣನೇ ಅಂತಕ್ಕಂಥದ್ದು. ಸೊ ಅವರ ನೆಚ್ಚಿನ ಸೂಪರ್ ಸ್ಟಾರೇ ಅವರ ಒಂದು ಪಾತ್ರಕ್ಕೆ ವಾಯ್ಸ್ ಕೊಟ್ಟಿರೋದ್ರ ವಿಚಾರವಾಗಿ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಯಾವುದನ್ನ ಎಕ್ಸ್ಪೆಷಲಿ ಅಣ್ಣನ ವಾಯ್ಸ್ನ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ, ಅದರಲ್ಲಿ ಒಂದು 50% ಆ ಥರ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ವಾಯ್ಸ್ ಒಂಥರ ಯುನಿಕ್ ಆಗಿರುತ್ತೆ, ಅದು ಯಾರಿಗೂ ಬರಲ್ಲ. ಈಗ ಯಾರು ಮಾಡಿದ್ರು ಅಂದರೆ ಆ ಪಾತ್ರಕ್ಕೆ ನಾವು ಇದು ಮಾಡ್ದಂಗೆ ಆಗುತ್ತೆ. ಹಂಗಾಗಿ ಈಗ ಶಿವಣ್ಣಗೆ ಇದು ಮಾಡಿದಾಗ ನನಗೆ ಭಾಳ ಖುಷಿ ಆಯಿತು. ಅಂದರೆ ಎರಡು ಇಬ್ಬರನ್ನ ಒಂದೇ ಸರಿ ಫೀಲಿಂಗ್ ಅಂದರೆ ಕೇಳೋದು ಒಂದು ಶಿವಣ್ಣನ ವಾಯ್ಸ್ ಇರುತ್ತೆ, ಅಲ್ಲ ಅಣ್ಣನ ನೋಡ್ಕೊಂತ ಎರಡೂ ಇದಾಗುತ್ತಲ್ಲ. ಎಸ್ ಗೆಳೆಯ, ಸಾಕಷ್ಟು ಜನ ಅವರಿಗೆ ಪ್ರಶ್ನೆಗಳು ಕೇಳ್ತಾನೆ ಇದ್ರು, ನೀವು ಮೂವರು ಯಾವಾಗ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತೀರಾ, ಶಿವಣ್ಣ ರಾಘಣ್ಣ ಅಪ್ಪು ಅವರು ಅಂತ. ಅದನ್ನ ಅಪ್ಪು ಸರ್ಗೂ ಕೇಳಿದ್ರು, ಶಿವಣ್ಣಗೂ ಕೇಳಿದ್ರು, ರಾಘಣ್ಣಗೂ ಕೇಳಿದ್ರು. ಆ ಥರವಾದೊಂದು ಕತೆ ಬಂದರೆ ಖಂಡಿತವಾಗ್ಲೂ ನಾವು ಸ್ಕ್ರೀನ್ ಶೇರ್ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಅಂತಕ್ಕಂಥ ಮಾತನ್ನು ಅವರೇ ಹೇಳ್ಕೊಂಡಿದ್ರು. ಆದರೆ ಈ ಸಿನಿಮಾದಲ್ಲಿ ನೀವು ಅದನ್ನು ಸಾಧ್ಯವಾಗಿಸಿದ್ದೀರಾ, ಒಟ್ಟಿಗೆನೋ ಅಥವಾ ಬೇರೆ ಬೇರೆನೋ, ಅಪ್ಪು ಅವ್ರ ಜೊತೆ ರಾಘಣ್ಣ ಶಿವಣ್ಣ ಕೂಡ ಜೇಮ್ಸ್ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದವ್ರು ವಿಚಾರವಾಗಿ ಹೇಳೋದಾದರೆ. ಆ್ಯಕ್ಚುಲಿ ನಾನು ಕತೆ ಬರ್ಕೊಂಡಾಗಲೇ ನಾವು ಡಿಸ್ಕಸ್ ಮಾಡಿದಂಥ ಪಾತ್ರಗಳದು, ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವ್ರು ಇಲ್ಲದೆ ತೆಗಿಯೋಂಥ ಒಂದು ಸಿಚುವೇಶನ್ ನಿಜವಲ್ಲೂ ನೋವು ಕೊಡೋ ಅಂಥ ದಿನ ಅಂತ ಮಾತ್ರ. ಆ್ಯಂಡ್ ಅವ್ರ ದೊಡ್ಡ ಗುಣ ಒಪ್ಕೊಂಡು ಇಲ್ಲ ಇದು ಮಾಡೋಣ ಚೆನ್ನಾಗಿರುತ್ತೆ, ಇದು ಕರೆಕ್ಟಾಗಿ ಬರ್ಕೊಂಡಿದೆಯಾ, ಪ್ರಾಪರಾಗಿದೆ ಅಂತ ನಂಬಿ ಮಾಡಿದ್ದು ಅವ್ರ ದೊಡ್ಡ ಗುಣ. ಆ್ಯಂಡ್ ದೊಡ್ಡ ಮನೆ ಅಭಿಮಾನಿಗಳು ಯಾವಾಗಲೂ ಇರುತ್ತೆ, ಅವ್ರು ಮೂರು ಜನ ಒಂದು ಸಿನಿಮಾಲಿ ನೋಡಬೇಕು ಅಂತ. ನಮ್ಮದು ಒಂದು ಯಾವುದೋ ಆಗಲೇ ಹೇಳ್ದಂಗೆ ಯಾವುದೋ ಒಂದು ಜನ್ಮದ ಒಂದು ಭಾಗ್ಯ ಅಷ್ಟೇ, ಅವ್ರು ಮೂರು ಜನಕ್ಕೂ ಆ್ಯಕ್ಷನ್ ಕಟ್ಟೇಳ ಅಂಥದ್ದು. ಆ್ಯಂಡ್ ರಾಘಣ್ಣವರು 41 ದಿನ ಏನು ತಿಂದೇನೆ, ಊಟ ತಿಂಡಿನೂ ಮಾಡಿದ್ದೇನೆ, ಉಪವಾಸ ಇದ್ಕೊಂಡು ಅವರೊಂದು ಪಾತ್ರ ಮಾಡಿದ್ದಿರಲಿ. ಆ್ಯಂಡ್ ಶಿವಣ್ಣವರು ಆಗಲೇ ಏನಕ್ಕೆ ಶಿವಣ್ಣವ್ರು ಆ್ಯಡ್ಸ್ ಆಫ್ ಅಂತೀನಂದರೆ ಅದೊಂದು ಡಬಲ್ ಗುಂಡಿಗೆ ಅವರು ಆ ಒಂದು ಇನ್ಸಿಡೆಂಟ್ ಆದಾಗಿಂದ ಅವ್ರು ಹ್ಯಾಂಡ್ಲ್ ಮಾಡಿದ ರೀತಿ ಇದೆಯಲ್ಲ, ಎಲ್ಲ ಫಂಕ್ಷನ್ಗಳನ್ನೂ ಅಟೆಂಡ್ ಮಾಡಿ ಆ ಒಂದು ತಡ್ಕ ಅಷ್ಟು ದುಃಖನ ಕಂಟ್ರೋಲ್ ಮಾಡಿಕೊಂಡು ಒಂದು ಬಂದು ಒಂದು ಪಾತ್ರಕ್ಕೆ ಪರ್ಫಾರ್ಮೆನ್ಸ್ ಮಾಡಿ ಜೊತೆಗೆ ವಾಯ್ಸ್ ಕೊಟ್ಟು ಯಾವತ್ತೂ ಚಿರಋಣಿ ಅಷ್ಟೆ. ಅವರು ರೀಸೆಂಟಾಗಿ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ಅವನ ಪ್ರೆಸ್ ಮೀಟಲ್ಲಿ ನಾವೇನಲ್ಲಿ ಮಾತಾಡೋದು, ಅವನಿಲ್ಲ ಅನ್ನೋ ಕೊರಗೆ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ನನ್ನ ವಾಯ್ಸ್ ಮೂಲಕ ಅಪ್ಪನ ನೋಡೋ ಅಂಥ ಒಂದು ಪ್ರಯತ್ನ ನಿಮಗೆಲ್ಲರಿಗೂ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಹಂಗಾಗಿ ಸಿನಿಮಾದಲ್ಲಿ ರಾಘಣ್ಣ ಶಿವಣ್ಣ ಅಪ್ಪು ಮೂವರು ಕಾಣಿಸ್ಕೊತಾರೆ. ಸೊ ಅದು ನಿಮ್ಮ ಸಿನಿಮಾ ಮೂಲಕ ಅಂತಕ್ಕಂಥದ್ದು ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ನನಗೆ ಭಾಳ ಖುಷಿ ಆಗುತ್ತೆ, ಯಾಕಂದರೆ ಅದು ಎಲ್ಲರೂ ಫ್ಯಾನ್ಸ್ಗೆ ಅದೊಂದು ಆಸೆ, ಎಲ್ಲರೂ ಇದನ್ನು ಮಾಡಬೇಕು, ಅಣ್ಣ ತಮ್ಮಂದ್ರ ಜೊತೆ ಇದು ಪಿಕ್ಚರ್ ನೋಡಬೇಕು, ಒಂದೇ ಸ್ಕ್ರೀನ್ ಮೇಲೆ ಎಲ್ಲರನ್ನ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರ ಆಸೆ ಇತ್ತು. ಅದು ಒಂದು ಕಡೆಗೆ ನನಗೆ ಅದೃಷ್ಟ ಅನ್ಕೋಬೇಕು, ಒಂದೊಂದು ಕಡೆಗೆ ನನಗೆ ಬ್ಯಾಡ್ ಲಕ್. ನನಗೆ ಏನಂತಂದರೆ ಆ ಪಾತ್ರನ ಅಣ್ಣ ಇದ್ದಾಗ ಜೊತೆಗೆ ಶೇರ್ ಮಾಡಬೇಕಾಗಿತ್ತು. ಒಂದು ಸಿನಿಮಾದಲ್ಲಿಕ್ಕಿನ್ನ ಮೂವರು ಜೊತೆಗೆ ಮಾಡಿರೋದು ಇನ್ನೂ ಭಾಳ ಸಿಂಗಲ್ ಫ್ರೇಮಲ್ಲಿ ಮೂವರು ಕಾಣಿಸ್ಕೊಂಡ್ರೆ ಗತ್ತು ಇನ್ನೊಂದು ಜಾಸ್ತಿ ಆಗುತ್ತೆ, ಅವಾಗ ಇನ್ನೂ ಖುಷಿ ಕೊಡೋದು ಇನ್ನ ನನ್ನ ಅಭಿಪ್ರಾಯ. ಟೆಕ್ನಿಕಲಿ ಸಿನಿಮಾ ಸಖತ್ ಸ್ಟ್ರಾಂಗ್ ಇದೆ, ಒಂದು ಕಡೆ ಚರಣ್ ರಾಜ್ ಅವರ ಮ್ಯೂಸಿಕ್ಕು, ಮತ್ತೊಂದು ಕಡೆ ರವಿ ಸಂತ ಹೇಕ್ಲು ಅವರ ಒಂದು ಆರ್ಟ್ ವರ್ಕ್ ಇರ್ಬೋದು, ಈ ಥರ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಸ್ವಾಮೀಜಿ ಕುಮಾರ್ ಅವರ ಒಂದು ಸಿನಿಮಾಟೋಗ್ರಫಿ, ಸೊ ಇವೆಲ್ಲ ಎಷ್ಟು ಪ್ಲಸ್ ಆಗಿದೆ ಸಿನಿಮಾಗೆ ಅಂತಕ್ಕಂಥ. ಅಲ್ಲ ಅದೊಂದು ಟೀಮ್ ವರ್ಕ್ ಏನೇ ಸಿನಿಮಾ ಅಂತ ಬಂದಾಗ. ಆ್ಯಂಡ್ ಆಗಲೇ ರವಿ ಸರ್ ಜೊತೆ ನನ್ನ ಬಹುದ್ದೂರ್ ಫಸ್ಟ್ ಸಿನಿಮಾಗೆ ಅವರನ್ನೇ ಅವರ ಒಂದು ಆರ್ಟ್ ಡೈರೆಕ್ಷನ್ನೇ. ಆ್ಯಂಡ್ ದೀಪು ಸರ್ ಎಡಿಟರು, ಇನ್ನು ಸ್ವಾಮಿ ನನ್ನ ಎಲ್ಲದು ಆತ್ಮೀಯ ಗೆಳೆಯ, ನಾನೆಲ್ಲ ಸಿನಿಮಾ ಪ್ಯಾಚ್ ವರ್ಕ್ ಎಲ್ಲ ಸ್ವಾಮಿನೇ ಮಾಡ್ತಾ ಇದ್ದಿದ್ದು ಈ ಸಿನಿಮಾದಲ್ಲಿ. ಬಜರಂಗಿ ಟೂ ಗೆಳೆಯನೇ ಮಾಡಿದ್ದು. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತು ಆ್ಯಂಡ್ ನನ್ನ ಚರಣ್ ರಾಜ್ ಸರ್ ಅದ್ಭುತವಾದಂಥ ಸಾಂಗ್ಸು, ಅವ್ರ ಸೌಂಡ್ ಕೇಳೋದೆ ನಂಗೆ ಖುಷಿ. ಆ್ಯಂಡ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಎಷ್ಟು ಪ್ಲಸ್ ಆಗುತ್ತೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅಷ್ಟೇ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಆ್ಯಂಡ್ ಇದರಲ್ಲಿ ವಿಶೇಷವಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು ವಿ ಹರಿಕೃಷ್ಣ ಸರ್ಗೆ, ಯಾಕಂತಂದರೆ ರೀರೆಕಾರ್ಡಿಂಗ್ ಕಂಪ್ಲೀಟ್ ಹೊಣೆಯತ್ತಿದ್ದೆ ಹರಿ ಸರ್. ಯಾಕಂದರೆ 5 ಲ್ಯಾಂಗ್ವೇಜಲ್ಲಿ ಚರಣ್ ಅವರು 25 ಟ್ರ್ಯಾಕ್ ತೆಗಿಬೇಕು, ಅದು ಒಂದೊಂದು ಸಾಂಗು ಕೂಡ 5-5 ಜನ ಸಿಂಗರ್ಸ್ ಆಡಿದ್ದಾರೆ. ಚರಣ್ಜಿ ಅವ್ರದ್ದು BGMs ಇರುತ್ತೆ, ಹರಿ ಸರ್ದು ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಷನ್.
ಆ ಡೇಟ್ಗೆ ನಾವು ನೀವು ಅಂದ್ಕೊಂಡು ಡೇಟ್ಗೆ ಬರೋಣ, ತೊಂದರೆ ಏನಿಲ್ಲ, ನಾನು ನಿಂತ್ಕೊಂಡು ನಾನು ಮಾಡಿಸ್ಕೊಡ್ತೀನಿ ಅಂತ. ಅಂದರೆ ಅವರು ಆ ಜವಾಬ್ದಾರಿ ಒತ್ಕೊಂಡ್ರು, ಮ್ಯೂಸಿಕ್ ರೀರೆಕಾರ್ಡಿಂಗ್ ಜವಾಬ್ದಾರಿನ. ಸೊ ಅವರು ಆ ಒಂದು ಭಾರ ಒತ್ತದಕ್ಕೋಸ್ಕರನೇ ನಾವು ಅಟ್ಲೀಸ್ಟ್ ಈ ಡೇಟಿಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.